ಇಂದು ಭಯಂಕರವಾದ ಬುಧವಾರ. ಈ ಆರು ರಾಶಿಯವರಿಗೆ ಕುಬೇರ ದೇವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಊಹಿಸದಂತಹ ಲಾಭವಾಗುತ್ತಿದೆ. ಕುಬೇರನ ಆಶೀರ್ವಾದದಿಂದ ಇವರು ಶ್ರೀಮಂತರಾಗುತ್ತಿದ್ದಾರೆ ಮತ್ತು ಗಜಕೇಸರಿ ಯೋಗವನ್ನು ಪಡೆಯುತ್ತಿದ್ದಾರೆ. ಹಾಗಾದರೆ ಆ ಆರು ರಾಶಿಗಳು ಯಾವುದು ಎಂದು ತಿಳಿಸಿಕೊಡ್ತೀವಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಕುಬೇರ ದೇವರಿಗೆ ಒಂದು ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಕೆಲವೇ ಗಂಟೆಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಳ್ಳಿ. ಹೌದು, ಇಂದಿನಿಂದ ಈ ಆರು ರಾಶಿಯವರು ಮುಂದಿನ ದಿನಗಳಲ್ಲಿ ಯಾರು ಊಹಿಸದಂತಹ ಬದಲಾವಣೆಯನ್ನು ಪಡೆಯಲಿದ್ದಾರೆ. ಇವರಿಗೆ ಎಷ್ಟೇ ಕಷ್ಟಗಳಿದ್ದರೂ ಕೆಲವೇ ದಿನಗಳಲ್ಲಿ ಮಾಯವಾಗುತ್ತದೆ. ಜೀವನ ಮತ್ತು ಕುಟುಂಬ ಜೀವನವನ್ನು ನೀವು ಒಂಟಿತನವನ್ನು ಅನುಭವಿಸಬಹುದು. ಇಂದಿನಿಂದ ಯಾವುದೇ ಕೆಲಸ ಮಾಡಿದರೂ ಒಳ್ಳೆಯ ಲಾಭವನ್ನು ಪಡೆಯುತ್ತೀರಾ. ಇವರಿಗೆ ಇರುವ ಒಳ್ಳೆಯ ಮನಸ್ಸಿನಿಂದ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ. ಅಪ್ಪಿತಪ್ಪಿಯೂ ಕೆಟ್ಟ ಚಟಕ್ಕೆ ದಾಸರಾಗಬೇಡಿ. ಇವರಿಗೆ ಮಾಡುವ ವ್ಯವಹಾರ ವ್ಯಾಪಾರದಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಇರುತ್ತದೆ. ಇವರು ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭವನ್ನು ಪಡೆಯಲಿದ್ದಾರೆ. ಎಲ್ಲ ಆಸೆಗಳು ಈಡೇರಲಿದೆ. ನಿಮಗೆ ಬರುವ ಲಾಭವನ್ನು ಸಾಧ್ಯವಾದಷ್ಟು ಧಾರ್ಮಿಕ ಕಾರ್ಯಗಳಿಗೆ ಮತ್ತು ಬಡವರ ಸಹಾಯಕ್ಕಾಗಿ ಉಪಯೋಗಿಸಿದರೆ ಮುಂದಿನ ಜೀವನ ಸುಖಮಯವಾಗಿರುತ್ತದೆ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಪ್ರಗತಿಯನ್ನು ಹೊಂದುತ್ತೀರಾ. ಸಾಕಷ್ಟು ಸುಖ ಸಂತೋಷಗಳನ್ನು ಪಡೆಯುತ್ತೀರಾ. ನಿಮ್ಮ ಮನಸ್ಸು ಸದಾಕಾಲ ಶಾಂತಚಿತ್ತವಾಗಿರುತ್ತದೆ. ಹೌದು, ಯಾವುದೇ ಚಿಂತೆಗಳನ್ನು ಮಾಡುತ್ತಿಲ್ಲ. ಕುಟುಂಬದಲ್ಲಿ ಸಣ್ಣ ಸಮಸ್ಯೆಗಳಿರಬಹುದು, ಆದರೆ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ ಪರಿಹರಿಸಿಕೊಳ್ಳಿ. ನೀವು ಕುಟುಂಬದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ. ನಿಮ್ಮ ಸಂಗಾತಿಯು ನಿಮಗೆ ಹೆಗಲನ್ನು ಕೊಡಲಿದ್ದಾರೆ. ವೈವಾಹಿಕ ಜೀವನದ ಮೇಲೆ ಗಮನ ಕೊಡಲು ಅವಕಾಶ ಸಿಗುತ್ತಿಲ್ಲ, ಆದರೆ ಈ ವಾರ ನಿಮ್ಮ ಪ್ರಿಯತಮೆಯೊಂದಿಗೆ ಕಾಲ ಕಳೆಯಲು ಇಷ್ಟಪಡುತ್ತೀರಾ. ನೀವು ಕೆಲವು ದಿನಗಳವರೆಗೆ ಪ್ರವಾಸಕ್ಕೆ ಹೋಗಬಹುದು. ಕಾರ್ಯವೈಖರಿಯ ದೃಷ್ಟಿಯಿಂದ ಈ ವಾರ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಾ. ಈ ಎಲ್ಲ ಲಾಭಗಳನ್ನು ಪಡೆಯುತ್ತಿರುವಂತಹ ರಾಶಿಗಳು ಯಾವುದೆಂದರೆ ಸಿಂಹ ರಾಶಿ, ಕನ್ಯಾ ರಾಶಿ, ಕರ್ಕಟಕ ರಾಶಿ, ಕುಂಭರಾಶಿ, ತುಲಾರಾಶಿ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವ ನಮಃ ಎಂದು ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಟಿ ವಿ ಕರ್ನಾಟಕ. ಧನ್ಯವಾದಗಳು.